अलियाबाग प्रोजेक्ट मोदल गूड्स सेट गिंतु पट्टु दोड्डदिद्दु अलियाबाग स्टेशन बिल्डिंग गूड्स बिल्डिंग अलियाबाग गुम्मट मत्तु अंडरग्राउंड ब्रिज इन्नु केल प्लाट्फार्म सेरी 23 कोटि खर्चागिदे एंदु इंजिनियर प्रिंस वर्गीस अवरु हेळिके कोट्टिद्दारे। विजयपुर नगर अलियाबाग संसद रमेश चिग्जिंगी अवरु माध्यमदवरोंदिगे मातनाडुत्ता सुमारु 5 वर्षगळ हिंदे नानु मत्तु नन्न गेळेय सोमनगौड अवरु अर्जेंटागि बेंगळूरिगे होगबेकागित्तु। ಸ್ಟೇಷನ್ ಬ್ಯಾಕ್ಗ್ರೌಂಡ್ ಹಿಡಿದು ನಾವು ಬಂದು ರೈಲ್ವೆ ಸ್ಟೇಷನ್ ಮುಟ್ಟಬೇಕು ಅಂತ ಅಂದುಕೊಂಡಿದ್ದೆವು, ಆದರೆ ರೋಡ್ ಮೇಲೆ ಒಂದು ಗೂಡ್ಸ್ ವಾಹನ ಟೈರ್ ಬ್ಲಾಸ್ಟ್ ಆಗಿ ರೋಡ್ ಬ್ಲಾಕ್ ಆಗಿತ್ತು, ಹೀಗಾಗಿ ನಮಗೆ ಹೋಗಲು ಅಡಚಣೆ ಆಗಿತ್ತು। ಆದರೂ ಹೇಗೋ ಮಾಡಿ ಸ್ಟೇಷನ್ಗೆ ಹೋದರೆ ಅಲ್ಲಿನ ರೈಲು ಆಗಲೇ ಹೊರಟು ಹೋಗಿತ್ತು। ಇದು ಇನ್ನು ಎಷ್ಟು ಜನರಿಗೆ ಈ ತರ ತೊಂದರೆ ಆಗುತ್ತಿದೆ ಎಂದು ತಿಳಿದು ಗೂಡ್ಸ್ ಸೈಟ್ ಇಲ್ಲಿಂದ ಬೇರೆ ಕಡೆ ನಿರ್ಮಿಸಬೇಕು ಅಂತ 5 ವರ್ಷದ ಹಿಂದೆನೇ ನಿರ್ಧಾರ ಮಾಡಿ ಮಂತ್ರಿಗಳಿಗೆ ಜನರಲ್ ಮ್ಯಾನೇಜರ್ಗೆ ಪತ್ರ ಬರೆದಿದ್ದೆ। ಆಗ ಬಜೆಟ್ ಮಂಡನೆಯಲ್ಲಿ 18 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದ್ದರು, ನಂತರ ಕೆಲಸ ಪ್ರಾರಂಭ ಮಾಡಿ ಇಲ್ಲಿಯವರೆಗೆ 23 ಕೋಟಿ ಖರ್ಚು ಬಂದಿದೆ, ಇನ್ನೂ ಹೆಚ್ಚು ಕಮ್ಮಿ ಗೂಡ್ಸ್ ಸೈಟ್ ಯೋಜನೆಗೆ ಖರ್ಚಾಗುತ್ತೆ ಎಂದು ಹೇಳಿದರು। ಸುಮಾರು 5 ವರ್ಷಗಳ ಹಿಂದೆ ನಾನು ನನ್ನ ಮಿತ್ರರಾಗಿರ್ತಕ್ಕಂತ ಸೋಮನಗೌಡ ಎರ್ನಾಳ್ ನಾವು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು। ಸ್ಟೇಷನ್ ಬ್ಯಾಕ್ ರೋಡ್ ಹಿಡ್ಕೊಂಡು ನಾವು ಬಂದು ರೈಲ್ವೆ ಸ್ಟೇಷನ್ ಮುಟ್ಟಬೇಕು ಅಂತೇಳಿ ಅನ್ನೋದ್ರೊಳಗೆ ಆ ರೋಡ್ ಮೇಲೆ ಒಂದು ಈ ಗೂಡ್ಸ್ ಈ ಇದು ಹತ್ತಿರ್ತಾರಲ್ಲ ಗೂಡ್ಸ್ ಗಾಡಿದು ಹುಡುಗರೆ ನಾವು ಇವು ಹೊತ್ಕೊಂಡಿದ್ದೆವು, ಒಂದು ಲಾರಿ ಅಲ್ಲಿ ಟಯರ್ ಹೊಡೆದು ಪೂರ ರೋಡ್ ಬ್ಲಾಕ್ ಆಯಿತು। ಹಿಂಗಾಗಿ ಅಲ್ಲಿ ನಮಗೆ ಹೋಗ್ಲಿಕ್ಕೆ ಸ್ವಲ್ಪ ಅಡಚಣೆ ಆಯಿತು, ಅಲ್ಲಿ ಹೆಂಗೋ ತಪ್ಪಿಸ್ಕೊಂಡು ಮಾಡಿ ಬರೋದ್ರಾಗ ಟ್ರೇನ ಬೆಂಗಳೂರಿಗೆ ಬಿಟ್ಟುಬಿಡ್ತು। ಅವತ್ತು ನಾನು ಡಿಸೈಡ್ ಮಾಡಿದೆ, ಸೋಮನಗೌಡ್ರ ಇದು ಬರೀ ನಮಗೆ ಆಗ್ಯದ, ಇದು ಎಷ್ಟು ಜನರಿಗೆ ಇದು ತೊಂದರೆ ಮಾಡೋದು ಗೊತ್ತಿಲ್ಲ, ಈ ಗೂಡ್ ಶೆಡ್ಡನ್ನು ಇಲ್ಲಿ ಶಿಫ್ಟ್ ಮಾಡೋಣ ಅಂತ ಹೇಳಿ ಅವತ್ತೇ 5 ವರ್ಷ ಹಿಂದೆ ನಾನು ನಿರ್ಣಯ ಮಾಡಿ ಅವತ್ತೇ ಬಂದ ತಕ್ಷಣ ಮಂತ್ರಿಗಳಿಗೆ ಇದು ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿಯವ್ರಿಗೆ ಎಲ್ಲರಿಗೆ ಪತ್ರ ಬರೆದು ನಾನು ಪ್ರಾರಂಭ ಮಾಡಿದೆ। ಪ್ರಾರಂಭ ಮಾಡಿದ ಮೇಲೆ ಫಸ್ಟ್ ಇನಿಷಿಯಲಿ 18 ಕೋಟಿ ಬಜೆಟ್ನಲ್ಲಿ ರೊಕ್ಕ ಮಂಜೂರಾತಿ ಮಾಡಿದ್ರು, 18 ಕೋಟಿ ಬಜೆಟ್ ಕೊಟ್ಟ ಮೇಲೆ ಇದನ್ನು ಕೆಲಸ ಪ್ರಾರಂಭ ಮಾಡಿ ಇಲ್ಲಿ ತನಕ ಬಂತು। ಈಗ ಸುಮಾರು 22 ಕೋಟಿ ಮುಗಿದದ, 23ನೇ ಕೋಟಿಗೆ ಕಾಲಿಟ್ಟರೆ ಇನ್ನೂ ತನ ಮುಗಿದಿಲ್ಲ, ಅಂದಾಜು ಹೆಚ್ಚು ಕಡಿಮೆ 23 ಕೋಟಿ ರೂಪಾಯಿ ಈ ಒಂದು ಯೋಜನೆಗೆ ಗೂಡ್ ಶೆಡ್ ಯೋಜನೆಗೆ ಇದು ಖರ್ಚಾಗ್ತದೆ ಅಂತಕ್ಕಂಥ ಮಾತು ಹೇಳಿ ಪಾರ್ಟ್ ಆಫ್ ದಿ ಮೋದಿಯವರ ಸರ್ಕಾರದ 9 ವರ್ಷದ ಆಡಳಿತದ ಇದು ಒಂದು ಭಾಗ ಬಿಜಾಪುರದಲ್ಲಿ ಅಂಥೇಳಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ। ನಿಜವಾಗಿ ನನಗಂತೂ ತುಂಬ ಸಂತೋಷ ಆಗಿದೆ ಇದನ್ನು ನೋಡಿ। ಈ ಮೊದಲೂ ಕೂಡ ಬಂದು ನಾನು ವಿಸಿಟ್ ಮಾಡಿದ್ದೆ, ಬಂದು ನೋಡ್ಕೊಂಡು ಹೋದ್ಮೇಲೆ ನನಗೆ ಅವತ್ತೇ ಅನಿಸಿತ್ತು ಈ ನಾನು ಪ್ರೆಸ್ನವ್ರನ್ನ ಕರ್ಕೊಂಬಂದು ಇದನ್ನು ತೋರಿಸಿದ್ರೆ ಚೆನ್ನಾಗಿರ್ತದೆ ಅಂಥೇಳಿ, ಆದರೂ ಇಷ್ಟು ತಡ ಆಯಿತು, ಕೊನೆಗೆ ನಿಮ್ಮನ್ನ ಕೂಡ ಇದನ್ನು ನೋಡಲಿ ಅಂಥೇಳಿ ನಾನು ಮಾಡ್ತಿದ್ದೀನಿ। ಇದು ಒಂದೇ ಅಲ್ಲ, ಈಗ ಆಫ್ ದ ರೆಕಾರ್ಡ್ ಹೇಳೋದಾದರೆ ಬಹುಶಃ ನಾಳೆ ಅಥವಾ ನಾಡಿದ ಈ 9 ವರ್ಷಗಳ ಸಾಧನೆ ಬಗ್ಗೆ ಒಂದು ಪ್ರೆಸ್ ಮೀಟು ಕೂಡ ನಾಳೆ ಮಾಡ್ತೀನಿ ಮುಂಜಾನೆ 10 ಗಂಟೆ ಅಂತೇಳಿ ನಿಮಗೆಲ್ಲ ಮೆಸೇಜ್ ಕಳಿಸ್ತೀನಿ। ಇದು ತುಂಬ ನನಗೆ ಸಂತೋಷ ತಂದುಕೊಟ್ಟದ ಅಂತ ಹೇಳಿ ನೋಡ್ರಿ, ಅದು ಭಾಳ ದಿವಸದಿಂದ ಡಿಮಾಂಡ್ ಅದ, ನಾನು ಅಷ್ಟು ದಿವಸದಿಂದ ಪ್ರಯತ್ನ ಮಾಡ್ಲಿಕ್ಕತ್ತೀನಿ। ನಾನು ಸುಮಾರು ಒಂದು 50 ಲೆಟರ್ ಬರೆದೀನಿ ಮಂತ್ರಿಗಳಿಗೆ, ನಾನು ಸುಮಾರು ಒಂದು 10 ಸಲ ಮಂತ್ರಿಗಳಿಗೆ ಹೋಗಿ ಭೇಟಿಯಾಗಿನಿ, ಈಗ ಹೊಸಬ್ರೇನು ಮಂತ್ರಿ ಆಗಿ ಬಂದಾರ ಅವ್ರನ್ನ ಕೂಡ ಭೇಟಿಯಾಗಿನಿ, ಇದು ನೋಡಪ್ಪ ಇದು ತೊಂದರೆ ಹಿಂಗದ ಬೇರೆ ಬೇರೆ ಇದು ಇಲ್ಲಿ ಬರ್ಲಕ್ಕೂ ಮುಂಜಾನೆ 9:30 10 ಗಂಟೆ ಆಗ್ತದೆ, ಹೋಗೋ ಮುಂದೂ ಕೂಡ ಇನ್ಕನ್ವೀನಿಯಂಟ್ ಆಗಿದೆ, ಟೈಮ್ ಸ್ವಲ್ಪ ಕರೆಕ್ಷನ್ ಮಾಡಿಕೊಡ್ರಿ ಅಂತೇಳಿ ಭಾಳ ಕೇಳಿದ್ದೀನಿ, ಬರೇ ಹ್ಞೂ ಅಂತಾರ ಇವತ್ತಿನ ತನೂ ಆಗಿಲ್ಲ, ಅದೇನ್ರ ಮಾಡಿ ನಾ ಮಾಡ ಸ್ಪೀಡ್ ಹೆಚ್ಚು ಮಾಡಬೇಕು, ಏನು ಯಾಕೆ ಲೇಟ್ ಆಗಿರ್ತೈತಿ ಅಥವಾ ಅದಕ್ಕೆ ಡೈರೆಕ್ಷನ್ ಚೇಂಜ್ ಮಾಡಬೇಕು? ಈಗ ನೋಡ್ರಿ ಅದ್ರದ್ದು ರಾಜಕಾರಣ ಭಾಳ ಅದ, ಅದನ್ನು ಇಲ್ಲಿ ಮಾತಾಡೋದು ಬೇಡ, ಆದರೆ ಒಟ್ಟು ಮಾಡಿಸ್ತೀನಿ ಇಷ್ಟು ಮಾತ್ರ ಹೇಳ್ತೀರಪ್ಪ। ಇಲೆಕ್ಟ್ರಿಕಲ್ ಟ್ರೈನ್ಸ್ ಅಂತೂ ಇಲ್ಲಿ ಪ್ರಾರಂಭ ಆಗ್ಯದ ಈಗ ಸ್ವಲ್ಪ, 2024 ಚುನಾವಣೆ ಒಳಗೆ ಇಡೀ ದೇಶದಲ್ಲೂ ಕೂಡ ಎಲ್ಲಾನು ಕೂಡ ಇಲೆಕ್ಟ್ರಿಸಿಟಿ ಟ್ರೈನ್ ಆಗ್ತದೆ ಅಂತಕ್ಕಂಥದ್ದು ನನಗೆ ವಿಶ್ವಾಸದ, ಪ್ರಧಾನಮಂತ್ರಿಗಳು ಕೂಡ ಸುಮಾರು ಸಲ ಹೇಳ್ಯಾರ ಇದನ್ನು 100% ಇಲೆಕ್ಟ್ರಿಕಲ್ ಟ್ರೈನ್ ಇಡೀ ದೇಶದ ತುಂಬ, ಬರೀ ಬಿಜಾಪುರ ಹುಬ್ಬಳ್ಳಿ ಅಂತಲ್ಲ ಇಡೀ ದೇಶದ ತುಂಬ ಮಾಡಬೇಕನ್ನೋ ನಿರ್ಣಯ ಈಗಾಗಲೇ ಆಗ್ಯದ,
ಮತ್ತೆ ಕೆಲಸನೂ ಬಹಳ ಫಾಸ್ಟ್ ಆಗಿ ನಡೆದದ ಅಂತ ಹೇಳಿ ನಾನು. ನಂತರ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಪ್ರಿನ್ಸ್ ವರ್ಗೀಸ್ ಅವರು ಮಾತನಾಡುತ್ತಾ ಈ ಅಲಿಯಾಬಾಗ್ ಪ್ರಾಜೆಕ್ಟ್ ಪ್ರಾರಂಭ ಆಗಿ 3 ವರ್ಷ ಆಯಿತು. ಅಲಿಯಾಬಾದ್ ಸ್ಟೇಷನ್ ಬಿಲ್ಡಿಂಗ್, ಗೂಡ್ಸ್ ಬಿಲ್ಡಿಂಗ್, ಅಲಿಯಾಬಾಗ್ ಗುಮ್ಮಟ್ ಮತ್ತು ಅಂಡರ್ಗ್ರೌಂಡ್ ಬ್ರಿಡ್ಜ್ ಇನ್ನೂ ಕೆಲ ಪ್ಲಾಟ್ಫಾರ್ಮ್ಗಳು ಸೇರಿ 23 ಕೋಟಿ ಖರ್ಚಾಗಿದೆ. ಇದು ಮೊದಲಿದ್ದ ಗೂಡ್ಸ್ ಸೆಟ್ಗಿಂತ ದೊಡ್ಡದಿದ್ದು ಈ ಪ್ರಾಜೆಕ್ಟ್ 2 ತಿಂಗಳಲ್ಲಿ ಮುಗಿಯುತ್ತದೆ ಎಂದು ಹೇಳಿದರು. ನನ್ನ ಹೆಸರು, ನಾವು ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಬಿಜಾಪುರಲ್ಲಿ ಕೆಲಸ ಮಾಡಕತ್ತೀನಿ. ನಾವು ಇದು ಈ ಬಿಜಾಪುರ ಅಲಿಯಾಬಾದ್ ಪ್ರಾಜೆಕ್ಟ್ ಬಂದು 2020 ಜೂನ್ನಲ್ಲಿ ಶುರು ಆಗಿದೆ. ಸುಮಾರು 3 ವರ್ಷ ಆಯಿತು. ಆಗ ಇದರಲ್ಲಿ ಯಾವುದಾದ್ರೂ ಬಿಲ್ಡಿಂಗ್ ಅಂದರೆ ಅಲಿಯಾಬಾದ್ ಸ್ಟೇಷನ್ ಬಿಲ್ಡಿಂಗು, ಅಲಿಯಾಬಾದ್ ಗೂಡ್ಸ್ ಬಿಲ್ಡಿಂಗು, ಅಲಿಯಾಬಾದ್ ಗುಮ್ಟಿ ಮತ್ತು ಅಂಡರ್ಗ್ರೌಂಡ್ ಬ್ರಿಡ್ಜ್ ಒಂದು, ಮತ್ತು ಪ್ಯಾಸೆಂಜರ್ ಪ್ಲಾಟ್ಫಾರ್ಮ್ 570 ಮೀಟರ್ದು ಪ್ಯಾಸೆಂಜರ್ ಪ್ಲಾಟ್ಫಾರ್ಮು, ಮತ್ತು 2 ಗೂಡ್ಸ್ ಪ್ಲಾಟ್ಫಾರ್ಮು, 650 ಮೀಟರ್ ಬೈ 20 ಮೀಟರ್ದು 2 ಗೂಡ್ಸ್ ಪ್ಲಾಟ್ಫಾರ್ಮು, ಮತ್ತು 2 ಗೂಡ್ ಶೆಡ್ಡು, 75 ಮೀಟರ್ ಬೈ 9 ಮೀಟರ್ದು 2 ಗೂಡ್ ಶೆಡ್, ಕವರ್ಡ್ ಗೂಡ್ ಶೆಡ್ಡು, ಮತ್ತು ಅಪ್ರೋಚ್ ರೋಡು, ಮತ್ತು ಸರ್ಕ್ಯೂಟಿಂಗ್ ಏರಿಯಾ, ಸ್ಟೇಷನ್ ಸರ್ಕ್ಯೂಟಿಂಗ್ ಏರಿಯಾ ಎಲ್ಲ ಕೂಡಿ ಮಾಡಿದ್ದೀವಿ. ಇದು ಇದು ಮಾಡಿದ್ದಕ್ಕೆ ಬಿಜಾಪುರ್ ಗೂಡ್ ಶೆಡ್ಡಿಂದ ಇಲ್ಲಿ ಅಲಿಯಾಬಾದ್ ಗೂಡ್ ಶೆಡ್ ಶಿಫ್ಟ್ ಮಾಡಲಿಕ್ಕೆ ಮಾಡಿದ್ದು. ಇದು ಸುಮಾರು 23 ಕೋಟಿ ಖರ್ಚಾಗಿದೆ. ಕೆಪಾಸಿಟಿ ಅಂದರೆ 3 ಟ್ರ್ಯಾಕ್ ಬಂದು ಗೂಡ್ಸ್ ಪ್ಲಾಟ್ಫಾರ್ಮ್ ಬರುತ್ತೆ, ಮಿಕ್ಕಿದ್ದು 3 ಟ್ರ್ಯಾಕ್ ಬಂದು ಪ್ಯಾಸೆಂಜರ್ ಪ್ಲಾಟ್ಫಾರ್ಮ್. ಟೋಟ್ಲಿ 8 ಟ್ರ್ಯಾಕ್ ಇದೆ ಅಲ್ಲಿ, 7 ಗೂಡ್ಸ್ ಪ್ಲಾಟ್ಫಾರ್ಮು. ಅದರಲ್ಲಿ 75 ಮೀಟರ್ಸ್ ಬೈ 9 ಮೀಟರ್ಸ್ 7 ಗೂಡ್ಸ್ ಶೆಡ್ ಕಟ್ತಿದ್ವಿ ಅಂಡರ್ಗ್ರೌಂಡ್ ಮಾಡೋಕ್ಕೆ. ಆ ಕೆಪಾಸಿಟಿ ಹೇಳೋಕ್ಕಾಗಲ್ಲ ಇದು. ಅದಕ್ಕಿಂತ 4 ಟು 5 ಟೈಮ್ಸ್ ದೊಡ್ಡದು. ಸಾಕಾಗುತ್ತೆ, ಭಾಳ ಸಾಕಾಗುತ್ತೆ. ಮೋರ್ ದನ್ ಸಫಿಷಿಯಂಟ್. ಮುಗಿತು, ಇನ್ನೊಂದು 2 ತಿಂಗಳು ಮುಗಿದು, 2 ಮಂತ್ಸ್. ಆಗಸ್ಟ್ 15 ಮುಗಿತಲ್ಲ. ಅಲ್ಲ, ಇದು ಗೂಡ್ಸ್ ಶೆಡ್ ಶಿಫ್ಟ್ ಮಾಡಿ ಆಲ್ರೆಡಿ ನಾಮಿನೇಷನ್ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಶುರು ಮಾಡ್ಬೋದು. ಗೂಡ್ಸ್ ಎಲ್ಲ ಆಗಿದೆ. ಆ ಗೂಡ್ಸ್ ಶೆಡ್ ಮಾಡಿ ಕವರ್ ಮಾಡಲಿಕ್ಕೆ ಒಂದು 2 ತಿಂಗಳು ಆಗುತ್ತದೆ.